ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಭಜೇ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 784ನೆಯ ಶ್ರೀನಾಮ ಪ್ರಾಣರೂಪಿಣೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 785ನೆಯ ಶ್ರೀನಾಮ ಮಾರ್ತಾಂಡ ಭೈರವಾರಾಧ್ಯ. ಶ್ರೀಮಾತೆಯು ಮಾರ್ತಾಂಡ ಭೈರವನಿಂದ ಆರಾಧಿಸಲ್ಪಡುವವಳು ಅಂತ ಹೇಳಿದ್ದಾರೆ. ಇಲ್ಲಿ ಮಾರ್ತಾಂಡ ಭೈರವ ಅಂದರೆ ಸೂರ್ಯ, ಸೂರ್ಯೋಪಾಸಿತ ತ್ರಿಪುರ ಅನ್ನುವ ಒಂದು ಮಾತಿದೆ. ಅಂತಹ ಸೂರ್ಯನು ಉಪಾಸನೆ ಮಾಡಿದ ದೇವಿ ಇವಳಾದ್ದರಿಂದ ಅಮ್ಮನನ್ನು ಮಾರ್ತಾಂಡ ಭೈರವಾರಾಧ್ಯ ಅಂತ ಹೇಳಿ ಕರೆದರು ಅಂತ ಪದ್ಮಪುರಾಣದಲ್ಲಿ ಹೇಳ್ತಾರೆ. ದೇವ್ಯಾ ರತ್ನಮಯೀ ಮೂರ್ತಿಂ ಭಕ್ತ್ಯಾ ನಿತ್ಯಂ ದಿವಾಕರಃ ಪೂಜಯಿತ್ವಾ ಆಪ್ತವಾನ್ ದಿವ್ಯಂ ಸೂರ್ಯತ್ವಂ ಶುಭಮುತ್ತಮಂ. ದಿವಾಕರನಾದ ಸೂರ್ಯ ರತ್ನಯುಕ್ತವಾದ ಶ್ರೀಚಕ್ರ ಸಹಿತವಾದ ಶ್ರೀಮಾತೆಯನ್ನು, ಜಗನ್ಮಾತೆಯನ್ನು ಪ್ರತೀನಿತ್ಯವೂ ಭಕ್ತಿಯಿಂದ ಆರಾಧನೆಯನ್ನು ಮಾಡಿ ಅವಳ ಅನುಗ್ರಹದಿಂದ ದಿವ್ಯತ್ವವನ್ನು ಶುಭತ್ವವನ್ನು ಪಡೆದು ತಾನು ಲೋಕವೆಲ್ಲ ಪ್ರಕಾಶಮಾನವಾಗಿ ಬೆಳಗುವಂತಹ ಶಕ್ತಿಯನ್ನು ಪಡೆದ, ಹಾಗಾಗಿ ಅವನನ್ನು ಮಾರ್ತಾಂಡ ಭೈರವ ಅಂತ ಹೇಳಿ ಕರೆದರು. ಇಂತಹ ಸೂರ್ಯ ಮಾರ್ತಾಂಡ ಭೈರವ ಪ್ರತಿನಿತ್ಯ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಾನೆ, ಆದ್ದರಿಂದ ಅಮ್ಮನನ್ನು ಮಾರ್ತಾಂಡ ಭೈರವಾರಾಧ್ಯ ಅಂತ ಕರೆದರು. ನಾವು ಹಿಂದೆ ಸಾಕಷ್ಟು ಜಲ ಚರ್ಚೆ ಮಾಡಿದ್ದೇವೆ. ಜಗನ್ಮಾತೆಯ ಪ್ರಧಾನ ಉಪಾಸಕರು ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಮನ್ಮಥ, ಅಗಸ್ತ್ಯ, ಅಗ್ನಿ, ಸೂರ್ಯ, ಇಂದ್ರ, ಸ್ಕಂದ, ಶಿವ, ಕ್ರೋಧಭಟ್ಟಾರಕ ಅಂತ. ಹೀಗಾಗಿ ಇದರಲ್ಲಿ ಪ್ರಧಾನ ಶ್ರೀವಿದ್ಯಾ ಉಪಾಸಕನು ಅಂತ ಹೇಳಿ ಸೂರ್ಯನನ್ನು ಹೇಳಿದ್ದಾರೆ. ನೋಡಿ, ಹಿಂದಿನ ನಾಮಗಳು ಪ್ರದ್ಯಗ್ರೂಪ, ಪರಾಕಾಶ, ಪ್ರಾಣದ, ಪ್ರಾಣರೂಪಿಣಿ ಅಂತ ಹೇಳಿ ಮಾರ್ತಾಂಡ ಭೈರವಾರಾಧ್ಯ ಅಂತ ಹೇಳಿರುವಂಥ ಔಚಿತ್ಯ ತುಂಬ ಸುಂದರವಾಗಿದೆ. ನಮಗೆಲ್ಲ ನಮ್ಮ ನಮ್ಮ ದಹರಾಕಾಶದಲ್ಲಿರುವ ಚಿಚ್ಚಕ್ತಿಯು ಪ್ರಾಣವನ್ನು ಕೊಡುತ್ತಿದ್ದಾಳೆ. ಅದೇ ರೀತಿ ಇಡೀ ವಿಶ್ವದ ಜೀವರಾಶಿಗಳಿಗೆ ಪ್ರಾಣಶಕ್ತಿಯನ್ನು ಹೊರಗಿನಿಂದ ಪ್ರಸಾರ ಮಾಡುತ್ತಿರುವವನು ಈ ಮಾರ್ತಾಂಡ ಅಂದರೆ ಸೂರ್ಯ ಅಂತ. ಇದನ್ನೇ ಪ್ರಶ್ನೋಪನಿಷತ್ತಿನಲ್ಲಿ ಆದಿತ್ಯೋಹವೈ ಪ್ರಾಣೋ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೇ ಅಂತ ಹೇಳಿ, ಅಂದರೆ ಸೂರ್ಯ ತನ್ನ ರಶ್ಮಿಗಳ ದ್ವಾರ ಪ್ರಾಣವನ್ನು ಪ್ರದಾನ ಮಾಡ್ತಾ ಇದ್ದಾನೆ ಸಕಲ ಜೀವರಾಶಿಗಳಿಗೆ ಅಂತ. ಹೀಗೆ ನಮಗೆಲ್ಲ ಪ್ರಾಣಶಕ್ತಿಯನ್ನು ಪ್ರದಾನ ಮಾಡುವ ಸೂರ್ಯ ತಾನು ಜಗನ್ಮಾತೆಯನ್ನು ಆರಾಧನೆ ಮಾಡಿ ಆಕೆಯಿಂದ ಪ್ರಾಣಶಕ್ತಿಯನ್ನು ಪಡೆದು ಲೋಕಕ್ಕೆ ಪ್ರಾಣದಾತನಾಗಿದ್ದಾನೆ ಅಂತ. ಈ ಚಿಂತನೆಗೆ ಪೂರಕವಾಗಿ ಲಲಿತೋಪಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ. ಈ ಸೃಷ್ಟಿ ಮಾಡಿದ ಸಮಸ್ತ ವಿಶ್ವಕ್ಕೆ ಕಾಲಚಕ್ರ ನಿರ್ಮಿಸಬೇಕು ಅಂತ ಜಗನ್ಮಾತೆ ಹೃದಯದಲ್ಲಿ ಸಂಕಲ್ಪ ಮಾಡಿದಳಂತೆ. ಆಗ ಆಕೆಯ ಹೃದಯಾಕಾಶದಿಂದ ಒಂದು ಮಹಾನ್ ಜ್ಯೋತಿ ಹೊರಗಡೆ ಬಂತು ಅಂತ. ಆ ಜ್ಯೋತಿಯೇ ಮಾರ್ತಾಂಡ ಭೈರವ. ಮತ್ತೆ ಆತನಿಂದ ತಿಥಿನಿತ್ಯ ದೇವತೆಗಳು ಉದ್ಭವಿಸಿದರು ಅಂತ. ಈ ತಿಥಿನಿತ್ಯ ದೇವತೆಯರು ಸೂರ್ಯ ಚಂದ್ರರ ಕಳೆಯಿಂದ ಅಹೋರಾತ್ರಿಗಳಲ್ಲಿ ಶೋಭಾಯಮಾನವಾಗಿರ್ತಾರೆ ಅಂತ. ಹೀಗಾಗಿ ತನ್ನ ಅಸ್ತಿತ್ವಕ್ಕೆ ಕಾರಣಳಾದ ಜಗನ್ಮಾತೆಯನ್ನು ಸೂರ್ಯ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಇರ್ತಾನಾದ್ದರಿಂದ ಜಗನ್ಮಾತೆಯನ್ನು ಮಾರ್ತಾಂಡ ಭೈರವಾರಾಧ್ಯ ಅಂತ ಹೇಳಿ ಕರೆದರು ಅಂತ. ಈ ಸೂರ್ಯನಿಗೆ ಮಾರ್ತಾಂಡ ಅನ್ನುವ ಹೆಸರಿನಿಂದ ಯಾಕೆ ಕರೆದರು ಅನ್ನುವುದು ಒಂದು ಪ್ರಶ್ನೆ. ಕಶ್ಯಪ ಮಹರ್ಷಿಗೆ ಅದಿತಿ ಅನ್ನುವಂಥ ಒಬ್ಬ ಪತ್ನಿ, ಆಕೆ ಸೂರ್ಯನನ್ನು ಆರಾಧನೆ ಮಾಡಿ ನಿನ್ನಂತಹ ಒಬ್ಬ ಶ್ರೇಷ್ಠ ಪುತ್ರನನ್ನು ನನಗೆ ಕರುಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದಳು. ಆಗ ಸೂರ್ಯ ಹೇಳಿದ, ನನ್ನಂತೆ ಯಾರೋ ಬರುವುದು ಬೇಡ, ನಾನೇ ಬರ್ತೇನೆ ಅಂತ ಹೇಳಿ ಅಭಯವನ್ನು ಕೊಟ್ಟ.
ಹಾಗೆ ಅಭಯವನ್ನ ಕೊಟ್ಟ ಸೂರ್ಯನೇ ಅದಿತಿಯ ಗರ್ಭದಲ್ಲಿ ನಿಂತ. ಆಗ ಆ ಅದಿತಿ ಮಹಾಸಂತೋಷದಿಂದ ಆ ಸೂರ್ಯನೇ ನನ್ನ ಗರ್ಭದಲ್ಲಿ ನಿಂತಿದ್ದಾನೆ ಅಂತ ಹೇಳಿ ಮತ್ತಷ್ಟು ಧ್ಯಾನ ತಪಸ್ಸು ಉಪವಾಸಾದಿ ವ್ರತಗಳನ್ನು ಕೈಗೊಂಡಳಂತೆ, ಕೃಶಳಾಗಿ ಹೋದಳು ಅಂತ. ಆ ಗರ್ಭಿಣಿಯಾದಂತಹ ಪತ್ನಿಯನ್ನು ನೋಡಿದಂತಹ ಕೃಶಳಾದಂತಹ ಆ ಅದಿತಿಯನ್ನು ನೋಡಿ ಕಶ್ಯಪರು ಪ್ರಶ್ನೆ ಮಾಡ್ತಾರೆ, ಕಿಂ ಮಾರಯಸಿ ಗರ್ಭಾಂಡಂ ನಿತ್ಯೋಪವಾಸಿನಿ ಅಂತ. ನಿನ್ನ ಗರ್ಭದಲ್ಲಿ ಮಗುವೊಂದು ಬೆಳೀತಿದೆಯಮ್ಮ, ಅದನ್ನೂ ಲೆಕ್ಕಿಸದೆ ಈ ರೀತಿಯಾಗಿ ಕಠೋರವಾದ ನಿಯಮಗಳನ್ನು ಮಾಡಿಕೊಂಡು ತಪಸ್ಸು ಉಪವಾಸಾದಿಗಳನ್ನು ಮಾಡ್ತಾ ಇದ್ದೀಯಲ್ಲ, ಏನು ಮೃತ ಅಂಡಕ್ಕೇನಾದರೂ ಜನ್ಮ ಕೊಡಬೇಕು ಅಂತೇನಾದರೂ ತೀರ್ಮಾನ ಮಾಡಿದ್ದೀಯೋ ಅಂತ ಪ್ರಶ್ನೆ ಮಾಡಿದರು. ಆಗ ಅದಿತಿ ಹೇಳಿದಳು, ನನ್ನ ಗರ್ಭದಲ್ಲಿ ಮೃತವಾದ ಪಿಂಡ ಹುಟ್ಟುವುದಿಲ್ಲ, ಬದಲಿಗೆ ಆಸುರಿ ಶಕ್ತಿಯನ್ನು ಮೃತ್ಯುವಿಗೆ ತುತ್ತಾಗಿಸಬಲ್ಲಂತಹ ಮಹಾಸಮರ್ಥನಾದ ಮಗನು ಹುಟ್ಟಿ ಬರ್ತಾನೆ. ಹಾಗೆ ಹೇಳ್ತಾ ಇದ್ದ ಹಾಗೆ ಆ ತಾಯಿಯ ಗರ್ಭದಿಂದ ಅವತರಿಸಿ ಬಂದವನನ್ನು ಮಾರ್ತಾಂಡ ಅಂತ ಹೇಳಿ ಕರೆದರು. ಮೃತಂಡ ಏನ ಸಂಜಾತೋ ಮಾರ್ತಾಂಡಸ್ತೇನ ಭಾಸ್ಕರ ಅಂತ ಹೇಳಿ ಸ್ಕಂದ ಪುರಾಣದ ವಿವರಣೆ. ಮತ್ತೊಂದು ಶಾಸ್ತ್ರವಾಕ್ಯ ಬಹಳ ಸುಂದರವಾದ ಚಿಂತನೆಯನ್ನು ಹೇಳಿದೆ, ಮೃತಂ ಅಂಡಯತಿ ಜೀವಯಿತಿ ಮಾರ್ತಾಂಡ ಅಂತ. ಸತ್ತಂತಿರುವ ಪ್ರಪಂಚವನ್ನ ಚೈತನ್ಯಶೀಲನನ್ನಾಗಿ ಮಾಡುವವನು ಹಾಗಾಗಿ ಅವನನ್ನ ಮಾರ್ತಾಂಡ ಅಂತ ಹೇಳಿ ಕರೆದರು ಅಂತ. ಅಂದರೆ ರಾತ್ರಿಯಾದರೆ ನಾವೆಲ್ಲ ನಿದ್ರೆಗೆ ಜಾರಿ ಬಿಡುತ್ತೇವೆ, ಅಂದರೆ ಜಡದಂತೆ ಆಗಿ ಹೋಗ್ತೇವೆ. ಅದು ಒಂದರ್ಥದಲ್ಲಿ ಸ್ವಲ್ಪಕಾಲಿಕ ಲಯವೇ ಆಗಿಬಿಡುತ್ತದೆ. ಇನ್ನು ಸೂರ್ಯೋದಯವಾಯಿತು ಅಂದರೆ ಮೃತಪ್ರಾಯವಾಗಿರುವಂತಹ ಜೀವಿಗಳನ್ನು ಮತ್ತೆ ಚೈತನ್ಯಶೀಲನನ್ನಾಗಿ ಈ ಸೂರ್ಯ ಮಾಡ್ತಾನೆ, ಆದ್ದರಿಂದ ಅವನನ್ನು ಮಾರ್ತಾಂಡ ಅಂತ ಹೇಳಿ ಕರೆದರು ಅಂತ. ಇನ್ನು ಮಾರ್ತಾಂಡ ಅನ್ನುವಂತಹ ಪದದ ನಂತರ ಭೈರವ ಅಂತ ಇದೆ, ಮಾರ್ತಾಂಡ ಭೈರವ ಅಂತ. ಭೈರವ ಅಂದರೆ ಭರತ್ವ ರಮಣತ್ವ ವಮನತ್ವ ಇದು ಭೈರವ ಅಂತ. ಸೃಷ್ಟಿ ಸ್ಥಿತಿ ಲಯ ಮಾಡುವವನನ್ನು ಭೈರವ ಅಂತ ಹೇಳಿ ಕರೆದರು. ಮತ್ತು ಭೀಷಣವಾದ ರವವನ್ನು ಮಾಡುವವನಾದ್ದರಿಂದ ಭೈರವ, ಅಂದರೆ ಅರ್ಥ ದೊಡ್ಡದಾದ ಭಯಂಕರವಾದ ಧ್ವನಿಯನ್ನು ಇವನು ಮಾಡ್ತಾನೆ ಅಂತ. ಅಂದರೆ ಸೂರ್ಯಮಂಡಲದಲ್ಲಿದ್ದು ಓಂಕಾರನಾದವನ್ನು ಸದಾ ಇವನು ಮಾಡ್ತಾ ಇರ್ತಾನೆ. ಹೀಗೆ ಶಬ್ದಶಕ್ತಿ ಹಾಗೂ ಚೈತನ್ಯ ಶಕ್ತಿ ಈ ಎರಡೂ ಹೊಂದಿರುವವನೇ ಮಾರ್ತಾಂಡ ಭೈರವ. ಅಂತಹ ಮಾರ್ತಾಂಡ ಭೈರವನು ದೇವಿಯನ್ನ ಸದಾಕಾಲ ಆರಾಧನೆ ಮಾಡ್ತಾ ಇರ್ತಾನಾದ್ದರಿಂದ ಅವನನ್ನ ಮಾರ್ತಾಂಡ ಭೈರವಾರಾಧ್ಯ ಅಂತ ಜಗನ್ಮಾತೆಯನ್ನ ಕರೆದರು ಅಂತ. ಇನ್ನು ಮತ್ತೊಂದು ವಿವರಣೆ, ಶ್ರೀಮನ್ನಗರದಲ್ಲಿ 22ನೆಯ ಹಾಗೂ 23ನೆಯ ಪ್ರಾಕಾರಗಳ ಮಧ್ಯೆ ಈ ಮಾರ್ತಾಂಡ ಭೈರವನು ಸದಾಕಾಲ ಇದ್ದು ಜಗದಂಬೆಯನ್ನ ಆರಾಧನೆ ಮಾಡ್ತಾನೆ ಎನ್ನುವಂಥದ್ದು ತಂತ್ರಶಾಸ್ತ್ರಗಳ ವಿವರಣೆ. ದೂರ್ವಾಸರು ಹೀಗೆ ಸ್ತೋತ್ರ ಮಾಡಿದ್ದಾರೆ, ಚಕ್ಷುಷ್ಮತಿ ಪ್ರಕಾಶೇನ ಶಕ್ತಿಚ್ಛಾಯ ಸಮಾರಚಿತ ಕೇಳೀಂ ಮಾಣಿಕ್ಯ ಮಕುಟ ರಮ್ಯಮ್ಮನ್ಯೇ ಮಾರ್ತಾಂಡ ಭೈರವಂ ಹೃದಯೇ. ಯಾರು ಈ ಮಾರ್ತಾಂಡ ಭೈರವ ಸ್ಥಾನವನ್ನ ತಮ್ಮ ಹೃದಯದಲ್ಲಿ ಸ್ಮರಣೆ ಮಾಡುವರೋ ಅವರಿಗೆ ಆರೋಗ್ಯ ಪ್ರದಾನವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ದೃಷ್ಟಿಕೋನದಲ್ಲಿ ವಿಶೇಷವಾದ ಅರ್ಥವನ್ನ ಪುರಾಣದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಮಣಿಮಲ್ಲ ಅನ್ನುವಂಥ ಮಹಾ ಅಸುರನಿದ್ದ, ಆ ದುಷ್ಟನ ಬಾಧೆಯನ್ನ ಸಹಿಸಲಾರದ ದೇವತೆಗಳು ಶಿವನನ್ನ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯನ್ನು ಕೇಳಿದ ಭಕ್ತವತ್ಸಲನಾದ ಶಿವ ಆ ಭಕ್ತರ ರಕ್ಷಣೆಗಾಗಿ ದೈತ್ಯನನ್ನು ನಾಶ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಸೂರ್ಯಮಂಡಲದ ಮುಖೇನ ಒಂದು ಕುದುರೆಯನ್ನು ಏರಿ ಮಾರ್ತಾಂಡ ಭೈರವ ಅನ್ನುವ ಹೆಸರಿನಿಂದ ಅವತರಿಸಿ ಬಂದ ಅಂತ. ಆನಂತರ ಆ ಲೋಕಕಂಟಕನಾದ ಮಣಿಮಲ್ಲನನ್ನು ಸಂಹಾರ ಮಾಡಿದ, ಹಾಗಾಗಿ ಆ ಮಾರ್ತಾಂಡ ಭೈರವನ ಮತ್ತೊಂದು ಹೆಸರೇ ಮಲ್ಲಾರಿ ಅನ್ನುವಂಥದ್ದಾಯಿತು ಅಂತ. ಈ ಮಲ್ಲಾರಿ ಸ್ವಾಮಿಯನ್ನೇ ಅಲ್ಲಿನ ಪ್ರಾಂತೀಯ ಭಾಷೆಯಲ್ಲಿ ಖಂಡೋಬಾ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ.
ಕ್ಷೇತ್ರಪರವಾಗಿ ನೋಡುವಾಗ ಈ ಮಲ್ಲಾರಿ ಅಂದರೆ ಖಂಡೋಬ ಎಂಬ ಶಿವನ ಸ್ವರೂಪ ಕೊಲ್ಹಾಪುರದ ಸಮೀಪದಲ್ಲಿ ದೇವಾಲಯವೊಂದರದಲ್ಲಿ ಕುದುರೆಯ ಮೇಲೆ ಕುಳಿತಿರುವಂತಹ ಮೂರ್ತಿಯನ್ನು ನಾವು ನೋಡಬಹುದಾಗಿದೆ ಅಂತ. ಹಾಗಾಗಿ ಆ ಶಿವಸ್ವರೂಪನಾದಂತಹ ಮಲ್ಹಾರಿಯನ್ನು ಸ್ತೋತ್ರ ಮಾಡುವ ಧ್ಯಾನವೂ ಸಹ ತುಂಬ ಸುಂದರವಾಗಿದೆ. ತ್ರಿಶೂಲಧಾರೀಂ ಮಣಿಮಲ್ಲಹಾರೀಂ ಅಮರಾದ್ರಿವಾಸಾಂ ಸುಮನಃ ಪ್ರಸೂತಂ ಶ್ರೀಮಹ್ಲತೀಶಂ ಶ್ವೇತಾಶ್ವರೂಢಂ ಮೈಲಾರಲಿಂಗಂ ಮನಸಾಸ್ಮರಾಮಿ ಅನ್ನುವಂಥ ಸ್ತೋತ್ರವನ್ನು ಆ ಸ್ವಾಮಿಗೆ ಮಾಡಿದ್ದಾರೆ. ಹೀಗೆ ತಂತ್ರಚಿಂತಾಮಣಿ ಎಂಬ ಗ್ರಂಥದಲ್ಲಿ ಹೇಳಿರುವಂಥ ಮೈಲಾರಿ ಎಂಬ ಶಿವನೇ ಮಾರ್ತಾಂಡ ಭೈರವ, ಇಂತಹ ಶಿವಸ್ವರೂಪನಾದ ಮಾರ್ತಾಂಡ ಭೈರವನು ಜಗನ್ಮಾತೆಯನ್ನು ಆರಾಧನೆ ಮಾಡಿದ. ಅಂದರೆ ಮಾರ್ತಾಂಡ ಭೈರವನ ರೂಪದಲ್ಲಿರುವವನು ಶಿವನು, ಆ ಶಿವನೂ ಸಹ ಜಗನ್ಮಾತೆಯನ್ನು ಆರಾಧನೆಯನ್ನು ಮಾಡಿದ ಅನ್ನುವ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಶ್ರೀವಿದ್ಯಾ ಉಪಾಸಕರು. 786ನೆಯ ಲಲಿತೆಯ ಶ್ರೀನಾಮ ಮಂತ್ರಿಣೀನ್ಯಸ್ತರಾಜ್ಯಧೂಹು. ಮಂತ್ರಿಣಿಯಾದ ಶ್ಯಾಮಲಾದೇವಿಗೆ ರಾಜ್ಯಭಾರವನ್ನು ವಹಿಸಿದವಳು ಶ್ರೀಮಾತೆ ಅಂತ. ಈ ನಾಮವು ಜಗನ್ಮಾತೆಯ ಲೀಲಾ ವೈಭವದ ಹಿನ್ನೆಲೆಯಲ್ಲಿ ಬಂದದ್ದು ಅಂತ ಲಲಿತಾ ಉಪಾಖ್ಯಾನದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾ ಪರಮೇಶಾನ್ಯಾಹ ರಾಜ್ಯ ಚರ್ಚಾ ತು ಯಾವತಿ ಶಕ್ತಿನಾಮಪಿ ಯಾ ಚರ್ಚಾ ಸರ್ವಾಹ ತಸ್ಯಾಂ ವಶಂ ವದ. ಶ್ರೀಮಾತೆಯು ಭಂಡಾಸುರನ ವಧೆಗಾಗಿ ಅವತರಿಸಿ ಆ ರಾಕ್ಷಸನ ಸಂಹಾರಕ್ಕಾಗಿ ಹೊರಡುವ ಮುನ್ನ ಆಕೆಯಿಂದ ಅನೇಕಾನೇಕ ಲೆಕ್ಕವಿಲ್ಲದಷ್ಟು ಶಕ್ತಿಯರು ಹೊರಗಡೆ ಬರ್ತಾರೆ. ಹಾಗೆ ಬಂದವರಲ್ಲಿ ಮೊಟ್ಟ ಮೊದಲು ಇಬ್ಬರು ಬರ್ತಾರೆ, ಅವರೇ ಶ್ಯಾಮಲಾದೇವಿ ಹಾಗೂ ವಾರಾಹಿದೇವಿ ಅಂತ. ಇದಾದ ಮೇಲೆ ಎಣೆಯಿಲ್ಲದಂತಹ ಸೇನೆ ಬಂದರು ಅಂತ ವಿವರಣೆ ಇದೆ. ಆಗ ಶ್ರೀಮಾತೆಯು ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಯೋಚಿಸಿ ಶ್ಯಾಮಲಾದೇವಿಯನ್ನು ಹತ್ತಿರ ಕರೆದು ಆಕೆಯ ಕೈಯನ್ನು ಹಿಡಿದು ತನ್ನ ಬೆರಳಿನ ಮುದ್ರಿಕೆಯನ್ನು ತೆಗೆದು ಆ ಶ್ಯಾಮಲಾದೇವಿಯ ಬೆರಳಿಗೆ ತೊಡಿಸಿ ಹೇಳಿದಳು, ಇನ್ನು ಮುಂದೆ ನನ್ನ ಶ್ರೀಮನ್ನಗರದ ರಾಜ್ಯಕ್ಕೆ ನೀನು ಮಂತ್ರಿಣಿಯಾಗಿರು, ನನ್ನ ರಾಜ್ಯ ಭಾರವನ್ನು ನೀನು ನೋಡಿಕೋ ಅಂತ ಹೇಳಿ ರಾಜರಾಜೇಶ್ವರಿಯಾದಂತಹ ಜಗನ್ಮಾತೆ ಮಂತ್ರಿಣಿಯಾದ ಶ್ಯಾಮಲಾದೇವಿಗೆ ಜವಾಬ್ದಾರಿಯನ್ನು ವಹಿಸಿದಳಾದ್ದರಿಂದ ಶ್ರೀಮಾತೆಗೆ ಮಂತ್ರಿಣೀನ್ಯಸ್ತರಾಜ್ಯಧೂಹು ಅಂತ ಹೇಳಿ ಕರೆದರು. ಇಲ್ಲಿ ಮಂತ್ರಿಣಿಯಾದಂಥ ಶ್ಯಾಮಲಾದೇವಿಯಲ್ಲಿ ಆಲೋಚನಾಶಕ್ತಿ, ಜ್ಞಾನಶಕ್ತಿ, ಸಮಯೋಚಿತವಾದ ನಿರ್ಧಾರಗಳು, ಉತ್ತಮವಾದಂಥ ವಾಕ್ಶಕ್ತಿ, ಹೀಗೆ ಎಣೆಯಿಲ್ಲದೆ ಆ ಜ್ಞಾನದ ಕರಗದ ನಿಧಿಯೇ ಆ ಜಗನ್ಮಾತೆ ಮೂರ್ತಿವೆತ್ತಳಾಗಿದ್ದಳಿಂದ ಆಕೆಯನ್ನು ಆ ಸೇನೆಗೆ ರಾಜ್ಯಕ್ಕೆ ಮಂತ್ರಿಯನ್ನಾಗಿ ಮಾಡಿದಳು ಶ್ರೀಮಾತೆ. ಇದಾದ ನಂತರ ವಾರಾಹಿದೇವಿಯನ್ನು ಕರೆದು ನೀನು ನಮ್ಮ ರಾಜ್ಯಕ್ಕೆ ನನ್ನ ಸೇನೆಗೆ ದಂಡನಾಥಳಾಗಿರು, ಸೇನಾ ರಕ್ಷಣೆಯ ಜವಾಬ್ದಾರಿ ನಿನಗೆ ಅಂತ ಹೇಳಿ ಆ ವಾರಾಹಿದೇವಿಯನ್ನು ಹತ್ತಿರ ಕರೆದು ತನ್ನ ಆಜ್ಞಾಚಕ್ರದಿಂದ ಹಲಮುಸಲಗಳನ್ನು ಸೃಷ್ಟಿ ಮಾಡಿ ಕೊಟ್ಟಳು ಅನ್ನುವ ವಿವರಣೆ ಇದೆ. ಇನ್ನು ಈ ಮಂತ್ರಿಣೀನ್ಯಸ್ತರಾಜ್ಯದೂಹು ಅನ್ನುವುದಕ್ಕೆ ಮತ್ತೊಂದು ಆಂತರ್ಯಯುಕ್ತವಾದ ಚಿಂತನೆಯನ್ನು ಹೇಳಿದ್ದಾರೆ. ಮಂತ್ರೋಪಾಸಕರನ್ನೇ ಮಂತ್ರಿಗಳು ಅಂತ ಹೇಳಿ ಕರೆದಿದ್ದಾರೆ. ಮಂತ್ರ ಅಸ್ಮಿನ್ ಅಸ್ತೀತಿ ಮಂತ್ರಿಣಿ ಅಂತ ಹೇಳಿದ್ದಾರೆ. ಅಂದರೆ ಯಾರೆಲ್ಲ ದೇವತಾ ಮಂತ್ರಗಳನ್ನು ಉಪಾಸನೆ ಮಾಡುವರೋ, ಅನುಷ್ಠಾನದಲ್ಲಿ ಇರಿಸಿಕೊಂಡಿರುವವರೋ ಅವರೆಲ್ಲರೂ ಸಹ ಮಂತ್ರಿಗಳೇ. ಮಂತ್ರ ಅಂತಂದ್ರೇನೆ ಮನನ ಮಾಡಿದವರನ್ನು ರಕ್ಷಣೆ ಮಾಡುವುದು ಅಂತರ್ಥ. ಮನನಾತ್ರಾಯತೆ ಇತಿ ಮಂತ್ರ ಅಂತ. ಹೀಗಾಗಿ ಶ್ಯಾಮಲಾದೇವಿಯು ಶಬ್ದ ಪ್ರಪಂಚಕ್ಕೆ ಅಧಿದೇವತೆಯಾಗಿದ್ದಾಳೆ. ನಾವು ಯಾವುದೇ ದೇವತಾ ಮಂತ್ರವನ್ನು ಜಪ ಮಾಡ್ತಾ ಇದ್ದೀವಿ ಅಂದರೆ, ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ಅದೆಲ್ಲ ಶಬ್ದಗಳೇ, ಶಬ್ದದ ಮೂಲವೇ ಆಗಿದೆ ಅಂತ. ಹೀಗಾಗಿ ವಾಗ್ದೇವತೆಗಳು ಪ್ರಯೋಗಿಸಿರುವಂತಹ ನಾಮ ಮಂತ್ರಿಣೀನ್ಯಸ್ತ ರಾಜ್ಯಧೂಹು ಅಂತ. ಜಗನ್ಮಾತೆ ಶ್ಯಾಮಲಾದೇವಿಯನ್ನು ಕರೆದು ಹೀಗೆ ಹೇಳಿದಳಂತೆ,
ಯಾರು ನನ್ನ ಮಂತ್ರೋಪಾಸನೆಯನ್ನು ಮಾಡುತ್ತಾರೋ ಅಂತಹ ನಿರ್ಮಲ ಚಿತ್ತದವರಿಗೆ ಮಂತ್ರಿಣಿಯಾದ ಶ್ಯಾಮಲಾದೇವಿಯಾದ ನೀನು ಭಗವತಿಯಾದ ನನ್ನಲ್ಲಿ ಐಕ್ಯ ಮಾಡುವಂತಹ ಮಾರ್ಗವನ್ನು ಆ ಬುದ್ಧಿಯನ್ನು ಅವರಲ್ಲಿ ನೀನು ಪ್ರಚೋದನೆ ಮಾಡು. ಅಂತಹ ನಿನ್ನ ಅನುಗ್ರಹದಿಂದ ನನ್ನ ಕಡೆಗೆ ಬರಬಹುದಾದ ಭಕ್ತರನ್ನು ನಾನು ಅನುಗ್ರಹಿಸಿ ಅವರನ್ನು ಮಣಿದ್ವೀಪದಲ್ಲೇ ಇರುವಂತೆ ಮಾಡ್ತೇನೆ. ಆ ಅನುಗ್ರಹವನ್ನು ನಾನು ಆ ಭಕ್ತರಿಗೆ ಉಪಾಸಕರಿಗೆ ಮಂತ್ರೋಚ್ಚಾರಣೆ ಮಾಡುವಂತಹ ಆ ಮಂತ್ರಿಗಳಿಗೆ ಅನುಗ್ರಹ ಮಾಡ್ತೇನೆ ಅನ್ನುವಂತಹ ಒಂದು ವಿಶೇಷವಾದ ಅನುಗ್ರಹವನ್ನು ಜಗನ್ಮಾತೆ ಮಾಡಿದ್ದಾಳೆ ಅಂತ ಹೇಳಿ ಶ್ರೀಮಾತೆಯನ್ನ ಮಂತ್ರಿಣೀ ನ್ಯಸ್ತರಾಜ್ಯಥೂಹು ಅಂತ ಹೇಳಿ ಜಗನ್ಮಾತೆ ಕರೆಸಿಕೊಂಡಿದ್ದಾಳೆ. ಅಂತಹ ಕರುಣಾಳುವಾದಂತಹ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.